ವಾಸ್ತವ ನ್ಯೂಸ್ಗೆ ಸ್ವಾಗತ. ವಿಜಯಪುರದಲ್ಲಿ ವಿವಿಧ ಕಡೆಯಲ್ಲಿ ಹೋಳಿ ಹುಣ್ಣಿಮೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಗರದ ಶಾಪೇಟೆ ಓಣಿಯಲ್ಲಿ ಕಾಮನ್ ಬಿಲ್ಲು ಸುಡುವ ಮೂಲಕ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಿದ್ದಾರೆ. ಹೋಳಿ ಹಬ್ಬ ಏನದಲ್ಲ, ಇದು ಗಂಡಸರಿಗೆ ಅನ್ನೋದು ಒಂದೇ ಹಬ್ಬ. ಇದು ನಾವು ಒಟ್ಟ ಎಷ್ಟು ಹಬ್ಬ ಮಾಡಿದ್ರು ಒಟ್ಟ ನಮ್ಮ ಗಂಡಸರ ಒಂದು ಹಬ್ಬ ಯಾವುದೂ ಇಲ್ಲ. ಹೋಳಿ ಹಬ್ಬ ಪ್ರತಿಯೊಬ್ಬ ಯುವಕ ಯುವಕನು ಹೋಳಿ ಹಬ್ಬ ಆಚರಣೆ ಮಾಡಬೇಕು. ಬಣ್ಣ ಎಲ್ಲರೂ ಆಡಬೇಕು. ಇದನ್ನು ಕರ್ನಾಟಕ ರಾಜ್ಯ ತಿಳಿಸೋದು ಏನಂದರೆ, ಇದು ಒಂದು ಹೋಳಿ ಹಬ್ಬ ಅನ್ನೋದು ಗಂಡಸರ ಹಬ್ಬ. ಗಂಡಸರ ಹಬ್ಬ ಪ್ರತಿಯೊಬ್ಬರೂ ಆಚರಿಸಬೇಕು. ಹೆಂಚರಿಗಂತೇ ಮನೆ ಕೂತು ನಾವು ಆಡೋದಿಲ್ಲ, ನಾವು ಬಿಡೋದಿಲ್ಲ, ಬಟ್ಟೆ ಹೇಳಬಾರ್ದು. ಒಂದು ಒಳ್ಳೆಯ ಸುದ್ದಿ. ಹಾಗೂ ವಾರ್ಡ್ ನಂಬರ್ 18 ಅವರು ನಮ್ಗೆ ಒಳ್ಳೆಯ ಒಂದು ಸ್ಕೋಪ್ ಕೊಡ್ತಾರೆ. ನಮ್ಮ ಗುರುವಾರಲ್ಲಿ ಹಿರಿಯರಾಗಲಿ ನಮ್ಮ ಅಣ್ಣ ತಮ್ಮಂದಿರಾಗಲಿ ಎಲ್ಲರೂ ಕೂಡ ನಮ್ಗೆ ಸ್ಕೋಪ್ ಕೊಡೋಕೆ ಬಂದ ಇದೇ ರೀತಿ ಮುಂದೆ ಸ್ಕೋಪ್ ಕೊಡ್ತಾರೆ ಅಂತ ಹೇಳಿ ಮುಗಿಸ್ತೀನಿ. ಶಂಕರ್ ಜಿ ಕಪಾಳೆ ಅಂತ ಸಾರ್ವಜನಿಕರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ವರ್ಷ ಹೆಂಗ ಆಚರಿಸ್ತೀನಿ? ವರ್ಷ ಆಚರಿಸ್ದಂಗೆ ಈ ವರ್ಷನೂ ಗ್ರ್ಯಾಂಡಾಗಿ ಆಚರಿಸ್ತೀವಿ ರೀ. ಹೋಳಿ ನಾಳೆ ಬಣ್ಣನೂ ಹಂಗೆ ಆಚರಿಸ್ತೀವಿ. ಸೇಮು ಎಷ್ಟು ವರ್ಷದಿಂದ ಆಚರಿಸ್ಕೋತ ಬರೋದು? ಸುಮಾರು ಒಂದು 10 ವರ್ಷದಿಂದ ಸರ್. ಹೌದ್ರಿ. ಮತ್ತೆ ಇದು ಹೆಂಗ ಅನಿಸ್ತದ್ರಿ? ಇದು ನಮ್ಮದು ಶಾಪೇಟಿಗೆಲ್ಲಿ ಸರ್, ಸ್ಟೇಷನ್ ಬ್ಯಾಕ್ ರೋಡ್ ಕೋಪುರ್ ಬಿಲ್ಡಿಂಗ್ ಕಡೆ, ಮತ್ತು ತಾಳಿಕೋಟಿ ಚಾಳು. ಮತ್ತೇನಿತ್ತು ಯಾವತ್ತೂ ಗ್ರ್ಯಾಂಡಾಗಿ ಆಚರಿಸ್ತೀವಿ ಸರ್. ಹೋಳಿನ ಯಾವತ್ತೂ ಹೋಳಿ ಹೆಂಗೆ ಎಲ್ಲ ಹಬ್ಬ ಇರ್ತಿತ್ತು ಆ ಟೈಪ್ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ. ನಿಮ್ಮ ಹೆಸರು? ಶ್ರೀಧರ್ ಬಸವರಾಜ್ ಕೋಪುರ್.